ಮುಖ್ಯಮಂತ್ರಿಯಾದ ನಂತರ ಸಿದ್ದರಾಮಯ್ಯ ಎರಡನೇ ಬಾರಿಗೆ ಇವತ್ತು ಚಾಮರಾಜನಗರ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಚಾಮರಾಜನಗರದ ಅಂಬೇಡ್ಕರ್ ಮೈದಾನದಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಆಯೋಜನೆ ಮಾಡಲಾಗಿದ್ದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಲ್ಗೊಳ್ಳುತ್ತಾರೆ. ಇದಕ್ಕೂ ಮೊದಲು ಹೆಗ್ಗಬಾಡಿಯಲ್ಲಿ ದಿವಂಗತ ಆರ್ ಧ್ರುವ ನಾರಾಯಣ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಕರ್ನಾಟಕ ರೈಲು ಮಾರ್ಗದಲ್ಲಿ 2 ಹೊಸ ವಂದೇ ಭಾರತ್ ರೈಲುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಚಾಲನೆಯನ್ನು ನೀಡಲಿದ್ದಾರೆ. ಬೆಂಗಳೂರು ಕಲಬುರಗಿ ಹಾಗೂ ಮೈಸೂರು ಚೆನ್ನೈ ನಡುವೆ ಸಂಚಾರ ಮಾಡಲಿರುವಂತಹ 2 ಹೊಸ ವಂದೇ ಭಾರತ್ ರೈಲುಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ ಹಸಿರು ನಿಶಾನೆಯನ್ನು ತೋರಲಿದ್ದಾರೆ. ರಾಜಸ್ಥಾನದ ಪೋಖ್ರಾನ್ನಲ್ಲಿ ಇವತ್ತು ಭಾರತ್ ಶಕ್ತಿ ವಾರ್ ಗೇಮ್ ಹೆಸರಲ್ಲಿ ಸೇನಾ ಶಕ್ತಿಯ ಅನಾವರಣವನ್ನು ಮಾಡಲಾಗುತ್ತೆ. ಈ ವಾರ್ಗೇಮ್ನಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಶಸ್ತಾಸ್ತ್ರ ಪ್ರದರ್ಶನ ಮತ್ತು ಯುದ್ಧ ವಿಮಾನಗಳ ಹಾರಾಟವನ್ನು ನಡೆಸಲಾಗುತ್ತೆ. ಪ್ರಧಾನಿ ಮೋದಿ ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ಇದು ಮೋದಿ ಅವರ ಆತ್ಮನಿರ್ಭರ್ ಭಾರತ ಪರಿಕಲ್ಪನೆಯನ್ನು ಆಧರಿಸಿದೆ ಮತ್ತು ಭಾರತದ ಸೇನಾ ಶಕ್ತಿಯನ್ನು ಪ್ರದರ್ಶಿಸುತ್ತೆ. ಸಂಸತ್ನಲ್ಲಿ ಮಸೂದೆ ಅಂಗೀಕಾರಗೊಂಡ 4 ವರ್ಷಗಳ ಬಳಿಕ ಬಹುನಿರೀಕ್ಷಿತ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೊಳಿಸಲಾಗಿದೆ. ಲೋಕಸಭೆ ಚುನಾವಣೆಗೆ ಕೆಲವೇ ದಿನಗಳಿದ್ದು ಇದೇ ಸಂದರ್ಭದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೊಳಿಸಿ ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. 2019ರಲ್ಲಿ ಸಂಸತ್ನಲ್ಲಿ ಸಿಎಎಗೆ ಅನುಮೋದನೆ ಸಿಕ್ಕರೂ ಕೂಡ ಅಧಿಸೂಚನೆಯನ್ನು ಹೊರಡಿಸಿರಲಿಲ್ಲ. ಇದೀಗ ಸಿಎಎ ಜಾರಿಗೊಳಿಸಿ ಅಧಿಸೂಚನೆ ಹೊರಬಿದ್ದಿದ್ದು 2014ರ ಡಿಸೆಂಬರ್ 31ಕ್ಕೂ ಮುನ್ನ ಭಾರತಕ್ಕೆ ಆಗಮಿಸಿದವರಿಗೆ ಈ ಕಾಯ್ದೆ ಅನ್ವಯವಾಗುತ್ತೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ಚುನಾವಣಾ ಬಾಂಡ್ಗಳ ವಿಷಯದಲ್ಲಿ ಎಸ್ಬಿಐಗೆ ದೊಡ್ಡ ಹಿನ್ನಡೆಯಾಗಿದೆ. ಚುನಾವಣಾ ಬಾಂಡ್ ಖರೀದಿ ಮಾಡಿದವರ ವಿವರ ಸಲ್ಲಿಕೆಗೆ ಜೂನ್ 30ರವರೆಗೂ ಅವಕಾಶ ಕೋರಿಕೆಯನ್ನು ಸುಪ್ರೀಂಕೋರ್ಟ್ ತಿರಸ್ಕಾರ ಮಾಡಿದೆ. ಆ ವಿವರವನ್ನು ಇವತ್ತು ಸಲ್ಲಿಸುವಂತೆ ತಾಕೀತು ಮಾಡಿದೆ. ಇವತ್ತು ವ್ಯವಹಾರದ ಅವಧಿ ಮುಗಿಯೋದ್ರ ಒಳಗೆ ಆಯೋಗಕ್ಕೆ ಎಸ್ಬಿಐ ವಿವರವನ್ನು ಸಲ್ಲಿಕೆ ಮಾಡಬೇಕು. ಚುನಾವಣಾ ಆಯೋಗವು ಮಾರ್ಚ್ 15ರ ಸಂಜೆ 5 ಗಂಟೆ ಒಳಗೆ ಅದನ್ನು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಅಂತೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಕೊಪ್ಪಳದ ಆನೆಗೊಂದಿ ಉತ್ಸವಕ್ಕೆ ಸಚಿವ ಶಿವರಾಜ ತಂಗಡಗಿ ವಿದ್ಯುಕ್ತ ಚಾಲನೆಯನ್ನು ಕೊಟ್ಟರು. ಚಂಡೆ ಬಾರಿಸುವ ಮೂಲಕ ಉತ್ಸವಕ್ಕೆ ಚಾಲನೆಯನ್ನು ನೀಡಲಾಯಿತು. ಇನ್ನು ಆನೆಗೊಂದಿ ಉತ್ಸವದಲ್ಲಿ ನಟ ಧ್ರುವ ಸರ್ಜಾ ಕೂಡ ಪಾಲ್ಗೊಂಡಿದ್ರು. ನನಗೆ ಉತ್ತರ ಕರ್ನಾಟಕದ ಜನರು ಅಂದರೆ ಪಂಚ ಪ್ರಾಣ ಅಂತ ಧ್ರುವ ಸರ್ಜಾ ಹೇಳಿದ್ರು. ಯಾದಗಿರಿಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಅನ್ನು ಹಾಕಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಗೆದ್ದು ಬರ್ತಾರೆ, ಆಮೇಲೆ ಕರ್ನಾಟಕದಲ್ಲಿ ನಾನು ಬರ್ತೀನಿ, ಸಿಎಂ ಆಗ್ತೀನಿ ಅಂತ ಹೇಳಿದ್ದಾರೆ. ಬೇರೆ ಯಾರಾದರೂ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅಂಗಿ ಹೊಲಿಸ್ಕೊಂಡಿದ್ರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಗೆ ಮೊದಲ ಪಟ್ಟಿ ಪ್ರಕಟಿಸಿರುವಂತಹ ರಾಜ್ಯ ಕಾಂಗ್ರೆಸ್ 2ನೇ ಪಟ್ಟಿ ಪ್ರಕಟಿಸಲು ಸರ್ಕಸ್ ಅನ್ನು ಮಾಡ್ತಾ ಇದೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ನಡೆದಿದ್ದು ಉಳಿದ 21 ಕ್ಷೇತ್ರಗಳ ಅಭ್ಯರ್ಥಿಗಳ ಕುರಿತಂತೆ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಸಭೆಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಪಾಲ್ಗೊಂಡು ಟಿಕೆಟ್ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಎನ್ನಲಾಗಿದೆ. ಸಭೆಯಲ್ಲಿ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಬಗ್ಗೆಯೂ ಪ್ರಸ್ತಾಪ ಆಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇದ್ರೆ ಅತ್ತ ದೆಹಲಿಯಲ್ಲಿ ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆದಿದೆ. 6 ರಾಜ್ಯಗಳ 63 ಸೀಟ್ಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ. ಈ ಪೈಕಿ 40 ಹೆಸರುಗಳಿಗೆ ಒಪ್ಪಿಗೆ ಸಿಕ್ಕಿದೆ ಎನ್ನಲಾಗಿದೆ. ರಾಜಸ್ಥಾನ 13 ಸೀಟ್, ಮಧ್ಯಪ್ರದೇಶ 16 ಸೀಟ್, ಉತ್ತರಾಖಂಡ್ 5 ಸೀಟ್, ಗುಜರಾತ್ನ 14 ಸೀಟ್, ಅಸ್ಸಾಂನ 14, ಹಾಗೆಯೇ ದಿಯು ದಮನ್ನ 1 ಕ್ಷೇತ್ರಕ್ಕೆ ಅಭ್ಯರ್ಥಿ ಫೈನಲ್ ಆಗಿದೆ ಎನ್ನಲಾಗಿದೆ. ಲೋಕಸಭೆ ಚುನಾವಣೆ ಆರಂಭವಾಗ್ತಿರುವಂತಹ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ರಾಜಕೀಯ ಪಕ್ಷಗಳು ಪ್ರಚಾರ ಕಾರ್ಯಗಳನ್ನು ಆರಂಭ ಮಾಡ್ತಾ ಇವೆ. ಇದಕ್ಕಾಗಿ ಒಂದೇ ದಿನದಲ್ಲಿ ಹಲವು ಸ್ಥಳಗಳಲ್ಲಿ ಪ್ರಚಾರ ಕಾರ್ಯ ನಡೆಸಲು ರಾಜಕೀಯ ಪಕ್ಷಗಳು ಬಾಡಿಗೆ ವಿಮಾನ ಹಾಗೆಯೇ ಹೆಲಿಕಾಪ್ಟರ್ ಮೊರೆ ಹೋಗಲಿವೆ. ಹೀಗಾಗಿ ಖಾಸಗಿ ವಿಮಾನ ಹಾಗೂ ಹೆಲಿಕಾಪ್ಟರ್ಗಳ ಬೇಡಿಕೆ ಶೇಕಡ 40ರಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಅಲ್ಲದೆ ಖಾಸಗಿ ವಿಮಾನಗಳ ಬಾಡಿಗೆ ದರ ಗಂಟೆಗೆ 4.5 ಲಕ್ಷದಿಂದ 5.25 ಲಕ್ಷ ಇರಲಿದೆ ಎನ್ನಲಾಗ್ತಾ ಇದೆ. ತಂದೆ ತಾಯಿಯಿಂದ ನಾಪತ್ತೆಯಾಗಿದ್ದ ಹೆಣ್ಣು ಮಗುವನ್ನು ಕೋಲಾರದ ಗಲ್ಪೇಟೆ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಪೋಷಕರ ಮಡಿಲಿಗೆ ವಾಪಸ್ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಉತ್ತರ ಭಾರತದಿಂದ ಕೆಲಸಕ್ಕೆ ಅಂತ ಬಂದ ಪೋಷಕರು ಮಗುವನ್ನು ಕಳ್ಕೊಂಡು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಪೊಲೀಸರು ಕಾರ್ಯಾಚರಣೆ ನಡೆಸಿ ಬಾಲಕಿಯನ್ನ ರಕ್ಷಣೆ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಮೋದಿ ವಿರುದ್ಧ ಅವಹೇಳನವಾಗಿ ಮಾತನಾಡಿದ ಕಾರ್ಮಿಕ ಕಲ್ಯಾಣ ಮಂಡಳಿ ಉಪಾಧ್ಯಕ್ಷ ಜಿಎಸ್ ಮಂಜುನಾಥ್ ವಿರುದ್ಧ ದೂರು ದಾಖಲಾಗಿದೆ. ಕಲ್ಲೇಶಯ್ಯ ಅನೋರ ದೂರಿನ ಮೇರೆಗೆ ಚಿತ್ರದುರ್ಗ ನಗರ ಠಾಣೆಯಲ್ಲಿ ಜಿಎಸ್ ಮಂಜುನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ.
ಮೊನ್ನೆ ಮೋದಿ ವಿರುದ್ದ ಜಿಎಸ್ ಮಂಜುನಾಥ್ ಅವಹೇಳನವಾಗಿ ಮಾತನಾಡಿದರು. ತಮಿಳುನಾಡಿನ ಕೊಯಮತ್ತೂರಿನ ಪೊಲ್ಲಾಚಿ ಸಮೀಪ ಕಾಡಾನೆ ನಗರಕ್ಕೆ ಎಂಟ್ರಿ ಕೊಟ್ಟಿದೆ. ಬಿಸಿಲಿನ ಶಾಖದಿಂದಾಗಿ ಕಾಡಿನಲ್ಲಿ ನೀರಿಗಾಗಿ ಹಾಹಾಕಾರ ಎದ್ದಿದ್ದು ನೀರನ್ನು ಹುಡುಕೊಂಡು ಆನೆಗಳು ನಗರಕ್ಕೆ ಬಂದಿವೆ. ಆನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಭೀಕರ ಬರಗಾಲಕ್ಕೆ ರಾಜ್ಯದ ಜನರು ತತ್ತರಿಸಿ ಹೋಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳ ಜನರು ಕೆಲಸ ಅರಸಿ ಬೇರೆ ಬೇರೆ ನಗರಕ್ಕೆ ಗುಳೆ ಹೋಗ್ತಾ ಇದ್ದಾರೆ. ಇತ್ತ ರಾಯಚೂರಿನ ಲಿಂಗಸಗೂರಿನಿಂದ ಗುಳೆ ಹೊರಟ ಜನರು ನಿನ್ನೆ ದಿಢೀರ್ ಅಂತೇಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾರಣ, ಬೆಂಗಳೂರಿಗೆ ಬಸ್ ಇಲ್ಲ ಅಂತೇಳಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕೋಲಾರ ನಗರಸಭೆ ಅಧಿಕಾರಿಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗ್ಬಿಟ್ಟಿದೆ. ಒಂದು ಕಡೆ ನೀರಿಗೆ ಹಾಹಾಕಾರ ಎದುರಾಗಿದ್ದು, ಮತ್ತೊಂದು ಕಡೆ ಸಮರ್ಪಕ ಕಸ ವಿಲೇವಾರಿ ಮಾಡದೆ ಸಾರ್ವಜನಿಕರು ಸಂಕಷ್ಟ ಪಡುವಂತಾಗ್ಬಿಟ್ಟಿದೆ. ಕೋಲಾರ ನಗರದ ಬಹುತೇಕ ಕಡೆ ಕಸ ವಿಲೇವಾರಿ ಆಗದೆ ಸಾರ್ವಜನಿಕರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಹೊಸ ಬಸ್ ನಿಲ್ದಾಣದ ರಸ್ತೆ, ರಹಮತ್ ನಗರ, ಮಹಾಲಕ್ಷ್ಮಿ ಲೇಔಟ್ ರಸ್ತೆಗಳಲ್ಲಿ ಕಸದ ರಾಶಿ ಎಲ್ಲಿ ನೋಡಿದ್ರೂ ಕಾಣಿಸ್ತಾ ಇದೆ. ಒಟ್ಟಿಗೆ ಹಲವು ಸಿಡಿ ತಲೆಗಳನ್ನು ಹೊತ್ತೊಯ್ದು ಏಕಕಾಲಕ್ಕೆ 10 ಗುರಿಗಳ ಮೇಲೆ ದಾಳಿ ನಡೆಸಬಲ್ಲ ಸಾಮರ್ಥ್ಯ ಹೊಂದಿರುವಂತ ಅಗ್ನಿ 5 ಕ್ಷಿಪಣಿಯನ್ನ ಭಾರತ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ನೆರೆಯ ಚೀನಾ, ಪಾಕಿಸ್ತಾನ ಸೇರಿದಂತೆ 5-6 ಸಾವಿರ ಕಿಲೋಮೀಟರ್ ವ್ಯಾಪ್ತಿಯ ಏಷ್ಯಾ ಖಂಡದ ಬಹುತೇಕ ಭಾಗ ತಲುಪಬಲ್ಲ ಈ ಕ್ಷಿಪಣಿ ಯಶಸ್ವಿ ಉಡ್ಡಯನದ ಮಾಹಿತಿಯನ್ನು ಪ್ರಧಾನಿ ಮೋದಿ ಟ್ವಿಟರ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಈ ಪ್ರಯೋಗಕ್ಕೆ ಮಿಷನ್ ದಿವ್ಯಾಸ್ತ್ರ ಅಂತೇಳಿ ಹೆಸರನ್ನ ಇಡಲಾಗಿದೆ. ಚಂದ್ರನಲ್ಲಿ ಇರುವಂತಹ ಕಲ್ಲಿನ ಮಾದರಿಗಳನ್ನು ಸಂಗ್ರಹಿಸಿ ಮರಳುವ ಯೋಜನೆಯಾದ ಚಂದ್ರಯಾನ 4 ಯೋಜನೆಗಾಗಿ ಇಸ್ರೋ 2 ರಾಕೆಟ್ಗಳನ್ನು ಬಳಕೆ ಮಾಡಲಿದೆ. ಒಂದೇ ಯೋಜನೆಗೆ 2 ರಾಕೆಟ್ ಬಳಕೆ ಮಾಡ್ತಾ ಇರೋದು ಇದೇ ಮೊದಲ ಬಾರಿಯಾಗಿದ್ದು, ವಿವಿಧ ಪೇಲೋಡ್ ಹೊತ್ತು 2 ರಾಕೆಟ್ಗಳು ಬೇರೆ ಬೇರೆ ದಿನ ನಭಕ್ಕೆ ಹಾರಲಿವೆ. ಉತ್ತರ ಪ್ರದೇಶ ವಾರಾಣಸಿಯ ಜ್ಞಾನವ್ಯಾಪಿ ಮಸೀದಿ ಈ ಹಿಂದೆ ದೇಗುಲವಾಗಿತ್ತೆ ಅನ್ನೋದರ ಕುರಿತಂತೆ ಪುರಾತತ್ವ ಇಲಾಖೆಯಿಂದ ಸಮೀಕ್ಷೆ ನಡೆಸಲಾಗಿತ್ತು. ಇದರ ಬೆನ್ನಲ್ಲೇ ಮಧ್ಯಪ್ರದೇಶದಲ್ಲೂ 11ನೇ ಶತಮಾನದ ದೇಗುಲ ಮಸೀದಿಯೊಂದರ ಸಮೀಕ್ಷೆಗೆ ಮಧ್ಯಪ್ರದೇಶದ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಮಧ್ಯಪ್ರದೇಶದ ಧಾರ್ನಲ್ಲಿ ಬೋಜ್ಶಾಲಾ ದೇಗುಲ ಸಮುಚ್ಚಯ ಮತ್ತು ಕಮಾಲ್ ಮೌಲಾ ಮಸೀದಿಯೇ ಸಮೀಕ್ಷೆಗೆ ಒಳಪಡಲಿರುವಂತಹ ವಿವಾದಿತ ಕಟ್ಟಡವಾಗಿದೆ. ವಿವಾದಿತ ಪ್ರದೇಶದ ಇತಿಹಾಸ ಅರಿಯಲು ಪುರಾತತ್ವ ಇಲಾಖೆಯಿಂದ ಸಮೀಕ್ಷೆಗೆ ಮಧ್ಯಪ್ರದೇಶದ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ರೋರಿಂಗ್ ಸ್ಟಾರ್ ಶ್ರೀಮುರಳಿ, ಭಗೀರಾ ಹಾಗೂ ಪರಾಗ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಪತ್ನಿ ಜೊತೆ ಇದೀಗ ಕಾರ್ ಬಿಟ್ಟು ಶ್ರೀಮುರಳಿ ಆಟೋ ಏರಿದ್ದು ಬೆಂಗಳೂರು ರೌಂಡ್ಸ್ ಅನ್ನು ಹಾಕಿದ್ದಾರೆ. ಈ ವಿಷಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಸಂಭ್ರಮಿಸಿದ್ದಾರೆ. ನಟನ ಸರಳತೆಗೆ ಅಭಿಮಾನಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಳೆದು ತೂಗಿ ನಡೀತಾ ಇದೆ ಕಮಲ ಕಲಿಗಳ ಆಯ್ಕೆ. 18-20 ಅಭ್ಯರ್ಥಿಗಳು ಫೈನಲ್. ಯಾರಿಗೆಲ್ಲ ಚಾನ್ಸ್? ಯದುವೀರ್ಗೆ ಮೈಸೂರು ಫಿಕ್ಸ್, ಸಿಂಹ ವಿದಾಯ ಭಾಷಣ. ಇದು ಬಿಜೆಪಿ ಟಿಕೆಟ್ ಸರ್ಕಸ್ ಸ್ಟೋರಿ. ಬಿಜೆಪಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಜೋರಾಗೇ ನಡೀತಾ ಇದೆ. ಇವತ್ತು ಅಭ್ಯರ್ಥಿಗಳ 2ನೇ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆಗಳಿದೆ. ರಾಜ್ಯದ 18-20 ಅಭ್ಯರ್ಥಿಗಳ ಹೆಸರು ಇವತ್ತು ಅಧಿಕೃತವಾಗಿ ಘೋಷಣೆ ಆಗುವಂತ ನಿರೀಕ್ಷೆ ಇದೆ. ಸಂಜೆ ವೇಳೆಗೆ ಈ ಪಟ್ಟಿ ರಿಲೀಸ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಎಲ್ಲಾ ಕ್ಷೇತ್ರಗಳ ವರದಿಯನ್ನ ಆರ್ ಅಶೋಕ್ ಹಾಗೇನೆ ವಿಜಯೇಂದ್ರ ಒಪ್ಪಿಸ್ಬಿಟ್ಟಿದ್ದಾರೆ ವರಿಷ್ಠರಿಗೆ. ರಾಜ್ಯದ್ದೂ ಸೇರಿ ಒಟ್ಟು 150 ಕ್ಷೇತ್ರಗಳಿಗೆ ಸಂಜೆ 2ನೇ ಲಿಸ್ಟ್ನಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡುವಂತ ಸಾಧ್ಯತೆಗಳಿದೆ ಅನ್ನೋ ನಿರೀಕ್ಷೆಯಲ್ಲಿ ಸದ್ಯಕ್ಕೆ ರಾಜ್ಯ ಬಿಜೆಪಿ ಘಟಕ ಇದೆ. ಇನ್ನು ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡೋ ಸಲುವಾಗಿ ಬಿಜೆಪಿ ಒಂದು ಹೊಸ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದೆ. ನೋಡೇ ಬಿಡೋಣ ಅಂತೇಳಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಲಾಗಿತ್ತು, ಆದರೆ ಅದು ವರ್ಕೌಟ್ ಆಗಿರಲಿಲ್ಲ. ಆದರೆ ಈ ಸಲ ಎಕ್ಸ್ಪೆರಿಮೆಂಟ್ಗೆ ರಾಜ್ಯ ನಾಯಕರು ಒಂದಿಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ. ಹೆಸರುಗಳನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಶಿಫಾರಸನ್ನ ಮಾಡಿದ್ದಾರೆ. ಈ ಸಭೆ ಮೇಲೆ ಸಭೆ ಎಲ್ಲ ಮುಗಿದ ಮೇಲೆ ವಿಜಯೇಂದ್ರ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿರೋದು ನೋಡೋಣ. ಯಾಕಂದ್ರೆ ಈಗ ನಮ್ಮ ಕಡೆಯಿಂದ ವಿಷಯವನ್ನ ನಾವು ತಿಳಿಸಿದ್ದೀವಿ. ಹೈಕಮಾಂಡ್ ನಾಯಕರು ಯಾವ ತರ ಡಿಸಿಷನ್ಗೆ ಬರ್ತಾರೆ, ಯಾವ ಅಭ್ಯರ್ಥಿಗಳನ್ನ ಫೈನಲ್ ಮಾಡ್ತಾರೆ, ಕಾದು ನೋಡಬೇಕು ಅಂತ ಹೇಳಿದ್ದಾರೆ. ಈ ಬಾರಿ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಚರ್ಚೆಗಳು ನಡೀತಾ ಇದೆಯಲ್ಲ,
ಅದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಮೈಸೂರಿನಿಂದ ಈ ಸಲ ಯದುವೀರ್ಗೆ ಬಿಜೆಪಿ ಟಿಕೆಟ್ ಫೈನಲ್ ಆಗುವಂತ ಚಾನ್ಸಸ್ ಇದೆ. ಮುನ್ಸೂಚನೆ ಬಳಿಕ ಫೇಸ್ಬುಕ್ ಲೈವ್ ನಲ್ಲಿ ಪ್ರತಾಪ್ ಸಿಂಹ ನಿನ್ನೆ ಬಂದ್ರು, ಸುಮಾರು ಹೊತ್ತು ಭಾಷಣ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಮೈಸೂರು ಕೊಡಗು ಕ್ಷೇತ್ರಕ್ಕೆ ಮಾಡಿರುವಂತ ಕೆಲಸಗಳ ಬಗ್ಗೆ ವಿವರಣೆಯನ್ನ ಕೊಟ್ರು. 10 ವರ್ಷ ನಾನು ಕೆಲಸ ಮಾಡಿದ್ದೀನಿ, ನಿಮ್ಮ ಹೃದಯದಲ್ಲಿ ನನಗೆ ಸ್ಥಾನ ಸಿಕ್ಕಿದೆ, ಹಾಗಂತ ನಾನು ಲೀಡರ್ಗಳ ಮನೆಗೆ ಹೋಗೋದಿಲ್ಲ, ಅವ್ರ ಮನೆ ಬಾಗ್ಲನ್ನ ಬಡಿಯೋದಿಲ್ಲ. ಸೊ ನಿಮ್ಮ ಹೃದಯದಲ್ಲಿ ನನಗೆ ಟಿಕೆಟ್ ಕೊಟ್ಟಿದ್ದೀರಾ, ಸ್ಥಾನ ಕೊಟ್ಟಿದ್ದೀರಾ, ಅಷ್ಟು ನನಗೆ ಸಾಕು, ಟಿಕೆಟ್ ಸಿಗಬಹುದು ಅಂತಾನೆ ಪ್ರತಾಪ್ ಸಿಂಹ ಬೇಸರದ ಮಾತುಗಳನ್ನ ಆಡಿದ. ನನ್ನ ಕ್ಷೇತ್ರದ ಆಚೆಗೂ ಕೂಡ ರಾಜ್ಯಾದ್ಯಂತ ನನಗೆ ಟಿಕೆಟ್ ಕೊಡಬೇಕು, ಅವನಿಗೆ ಅವಕಾಶ ಮಾಡಿಕೊಡಬೇಕು, ಒಳ್ಳೆ ಕೆಲಸ ಮಾಡಿದ್ದೇನೆ ಅಂತ ರಾಜ್ಯಾದ್ಯಂತ ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ತೋರ್ತಿದ್ದಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಎಲ್ಲೋ ಒಂದ್ ಕಡೆ ಹಿಂಟ್ ಅಂತೂ ಪ್ರತಾಪ್ ಸಿಂಹಗೆ ಸಿಕ್ಕಂತೆ ಕಾಣ್ತಾ ಇದೆ, ಅದಕ್ಕೋಸ್ಕರನೇ ಫೇಸ್ಬುಕ್ ಲೈವ್ ನಲ್ಲಿ ಬಂದು ಈ ರೀತಿ ಬೇಸರದ ಮಾತುಗಳನ್ನ ಆಡಿದ್ರ ಅನ್ನೋ ಚರ್ಚೆಗಳು ನಡೀತಾ ಇದೆ. ಅಟ್ ದ ಸೇಮ್ ಟೈಮ್ ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಯಾವ್ಯಾವ ಕ್ಷೇತ್ರಗಳಲ್ಲಿ ಆಗಬಹುದು ಬಿಜೆಪಿಯಲ್ಲಿ? ಶರ್ಮಿತಾ ಶೆಟ್ಟಿ ಇವತ್ತು ಸಂಜೆ ಅಥವಾ ನಾಳೆ ಸಂಜೆ ಒಳಗಡೆ 10ರಿಂದ 12 ಹೆಸರುಗಳು ಮೊದಲ ಪಟ್ಟಿಯಲ್ಲಿ ಘೋಷಣೆ ಆಗುತ್ತೆ ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಕರ್ನಾಟಕದಲ್ಲಿ ಬಹುತೇಕ ಆಲಿ ಕೆಲವು ಸಂಸದರಿಗೆ ಟಿಕೆಟ್ ಮಿಸ್ ಅಂತಲೇ ಹೇಳಲಾಗ್ತದೆ. ಅದಕ್ಕೆ ಯಾಕಂದ್ರೆ ಅದೆಲ್ಲ ಅವರ ನಡವಳಿಕೆಗಳು, ನಾಯಕರುಗಳೊಂದಿನ ಸಂಪರ್ಕ ಮತ್ತು ನಾಯಕರುಗಳೊಂದಿನ ಮುನಿಸು, ಪಕ್ಷಕ್ಕಿಂತ ನಾನೇ ದೊಡ್ಡವನು, ನನ್ನ ಜೊತೆ ಟೀಮ್ ಇದೆ ಅನ್ನೋ ಒಂದು ಅವರ ದಾಷ್ಟ್ಯ, ಇವೆಲ್ಲವೂ ಕೂಡ ಕಡಿವಾಣ ಹಾಕ್ಲಿಕ್ಕೆ ತೀರ್ಮಾನ ಮಾಡುವಂತದ್ದು. ಇದರ ಭಾಗವಾಗಿ ನಿಮಗೆ ಮೈಸೂರು ಕೊಡಗು ಹಾಲಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರಿಗೆ ಬಹುತೇಕ ಟಿಕೆಟ್ ಸಿಗೋದು ಡೌಟ್ ಅಂತಲೇ ಹೇಳಲಾಗ್ತದೆ. ಬದಲಾಗಿ ಯದುವೀರ್ ರಾಜವಂಶಸ್ಥ ಯದುವೀರ್ ಒಡೆಯರ್ ಅಥವಾ ಸ್ಥಳೀಯರಾಗಿರ್ತಕ್ಕಂಥ ಮಂಜುನಾಥ್ ಅಂತ ಹೇಳಿ ಸ್ಥಳೀಯ ಭಾರತೀಯ ಜನತಾ ಪಕ್ಷದ ನಾಯಕರಿದ್ರೆ ಈ ಇಬ್ಬರಲ್ಲೇ ಒಬ್ಬರಿಗೆ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದೆ. ಒಂದು ವೇಳೆ ಕೊನೆ ಗಳಿಗೆಯಲ್ಲಿ ಯದುವೀರ್ ಅವರು ಟಿಕೆಟ್ ಅನ್ನು ನಿರಾಕರಿಸಿದೆ, ಸ್ಥಳೀಯ ನಾಯಕರಾಗಿರ್ತಕ್ಕಂಥ ಮಂಜುನಾಥ್ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದೆ. ಪ್ರಮುಖವಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗಿದ್ದಂತ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ತಪ್ಪುವುದು ಕೂಡ ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಬದಲಾಗಿ ಅವರಿಗೆ ವಿಜಯ್ ಚೌಟಾನ್ ಅವರಿಗೆ ಟಿಕೆಟ್ ಅನ್ನು ಕೊಡ್ತಿದ್ರು ಅಂತ ಹೇಳಲಾಗ್ತದೆ. ಇನ್ನು ಉತ್ತರ ಕನ್ನಡದಲ್ಲಿ ಸಂವಿಧಾನ ತಿದ್ದುಪಡಿಯ ಒಂದೇ ಒಂದು ಹೇಳಿಕೆಯಿಂದ ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷಕ್ಕೆ ಮುಜುಗರಕ್ಕೆ ಕಾರಣ ಆದಂತ ಅನಂತ್ ಕುಮಾರ್ ಹೆಗಡೆಗೆ ಟಿಕೆಟ್ ತಪ್ಪುವುದು ಕೂಡ ಬಹುತೇಕ ಖಚಿತ. ಬದಲಾಗಿ ಅವರ ಬದಲಾಗಿ ಚಕ್ರವರ್ತಿ ಸೂಲಿಬೆಲೆ ಅಥವಾ ಗೋಪಾಲ್ ಹೆಗಡೆ ಅವರಿಗೆ ಟಿಕೆಟ್ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇನ್ನು ಮಾಜಿ ಮುಖ್ಯಮಂತ್ರಿಗಳು ಇಬ್ಬರು ಚುನಾವಣೆ ಆಖಾಡಕ್ಕೆ ಇಳಿತಿರುವಂತ ಅದರಲ್ಲಿ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ಚುನಾವಣಾ ಕಣಕ್ಕೆ ಇಳಿದ್ರೆ, ಇನ್ನೋರ್ವ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಗದಗ ವಿಧಾನ ಲೋಕಸಭಾ ಕ್ಷೇತ್ರದಿಂದ ಚುನಾವಣಾ ಕಣಕ್ಕೆ ಇಳಿತಿರುವಂತದ್ದು. ಇನ್ನು ಮಂಡ್ಯ ಕ್ಷೇತ್ರ, ಕೋಲಾರ ಕ್ಷೇತ್ರ ಮತ್ತು ಹಾಸನ ಕ್ಷೇತ್ರವನ್ನು JDS ಗೆ ಬಿಟ್ಕೊಡ್ತಿರುವಂತದ್ದು. ಒಂದು ವೇಳೆ ಜೊತೆಗೆ DV ಸದಾನಗೌಡ ಕೂಡ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇರ್ತಕ್ಕಂಥ ಅವರ ಬದಲಿಗೆ ವಿವೇಕ್ ರೆಡ್ಡಿ ಅವರ ಹೆಸರು, ಅಥವಾ ಒಂದು ವೇಳೆ ಸುಮಲತಾ ಅವರು ಒಪ್ಪಿದ್ರೆ ಅವರನ್ನ ಬೆಂಗಳೂರು ಉತ್ತರಕ್ಕೆ ಟಿಕೆಟ್ ಕೊಡ್ಲಿಕ್ಕೆ ಬಿಜೆಪಿ ತೀರ್ಮಾನ ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಬೆಂಗಳೂರು ಗ್ರಾಮಾಂತರದಿಂದ ಭಾರತೀಯ ಜನತಾ ಪಕ್ಷದ ಚಿಹ್ನೆಯಡಿ ಅವ್ರನ್ನ ಲೋಕಸಭಾ ಕಣಕ್ಕೆ ಇಳಿಸ್ತಿರುವಂತದ್ದು. ಎಲ್ಲದರ ನಡುವೆ ಕೂಡ ಪ್ರಮುಖ ಉಡುಪಿ ಚಿಕ್ಕಮಗಳೂರಲ್ಲಿ ಗೋ ಬ್ಯಾಕ್ ಶೋಭಾ ಅಭಿಯಾನದಲ್ಲಿ ಕೂಡ ಶೋಭಾ ಕರ್ನಾಟಕ ಟಿಕೆಟ್ ಫಿಕ್ಸ್ ಆಗಿರುವಂತದ್ದು. ಇನ್ನ ಎಂದಿನಂತೆ ಶಿವಮೊಗ್ಗದಿಂದ BY ರಾಘವೇಂದ್ರ ಟಿಕೆಟ್ ಅನ್ನ ಫಿಕ್ಸ್ ಮಾಡಿರುವಂತದ್ದು. ಕೆಲವೊಂದ್ ಕಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಸೋಮಣ್ಣ ನಡುವಿನ ಶೀತಲ ಸಮರಕ್ಕೆ ಕೂಡ ಕೊನೆ ಆಡ್ಲಿಕ್ಕೆ ತುಮಕೂರಿನಿಂದ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು ಶರ್ಮಿತಾ ಶೆಟ್ಟಿ. ಇನ್ನು ಕೊಪ್ಪಳದಲ್ಲಿ ಒಂದಷ್ಟು ಗೊಂದಲ ಇರತಕ್ಕಂಥದ್ದು, ಅದೇ ರೀತಿ ದಾವಣಗೆರೆ ಟಿಕೆಟ್ ವಿಚಾರದ ಗೊಂದಲ ಇರತಕ್ಕಂಥ ಪ್ರಮುಖವಾದ ಬೆಳವಣಿಗೆ ಅಂದ್ರಲ್ಲಿ ಶರ್ಮಿತಾ ಶೆಟ್ಟಿ, ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳಗಿರಿಗೆ ನಿಲ್ಲಲೇಬೇಕಂತೆಲ್ಲ ಹೈಕಮಾಂಡ್ ಸೂಚನೆ ಕೊಟ್ಟರು. ಒಂದು ವೇಳೆ ಕೊನೆಗಳಿಗೆ ಅವರು ನಿಲ್ಲಲಾಗ್ತದೆ, ಮುರುಗೇಶ್ ಆರ್ ನಿರಾಣಿ ಅವರು ನಿಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು. ಜಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ವೆಲ್ಕಮ್ ಬ್ಯಾಕ್. ಉತ್ತರ ಕನ್ನಡ ಲೋಕ ರಣಕಣದಲ್ಲಿ ಸಸ್ಪೆನ್ಸ್, ಪಾಲಿಟಿಕ್ಸ್, ವಿವಾದಾತ್ಮಕ ಹೇಳಿಕೆಗಳೇ ಹೆಗಡೆಗೆ ಕಂಟಕ ಆಗುತ್ತಾ ಅನ್ನೋ ಚರ್ಚೆಗಳು ನಡೀತಾ ಇದೆ. ಈ ಬಾರಿ ಅನಂತ್ ಕುಮಾರ್ ಹೆಗಡೆಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ರಾಜಕೀಯ ವಲಯದಲ್ಲಿ, ಅದರಲ್ಲೂ ಬಿಜೆಪಿ ವಲಯದಲ್ಲಿ ಚರ್ಚೆಗಳು ನಡೀತಾ ಇದೆ. ಹಾಗಾದ್ರೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ಉತ್ತರ ಕನ್ನಡಕ್ಕೆ ಅಂತಂದ್ರೆ, ಚಕ್ರವರ್ತಿ ಸೂಲಿಬೆಲೆ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಎಕ್ಸ್ಪೆರಿಮೆಂಟ್ಗೆ ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ಬಿಜೆಪಿ ಒಂದಿಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಅದರಲ್ಲಿ ಉತ್ತರ ಕನ್ನಡ ಕ್ಷೇತ್ರಕ್ಕೆ ಹೊಸ ಮುಖಕ್ಕೆ ಮಣೆ ಹಾಕೋದಕ್ಕೆ ಆದ್ಯತೆಯನ್ನ ಕೊಡೋದಕ್ಕೆ ಬಿಜೆಪಿ ಚಿಂತನೆಯನ್ನ ಮಾಡ್ಕೊಂಡಿದೆ. ಇದು ಬಿಜೆಪಿ ಚಿಂತನೆ ಆದ್ರೆ ಇನ್ನು ಕಾಂಗ್ರೆಸ್ ಇಂದ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಅಖಾಡಕ್ಕೆ ಇಳಿಯೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯಕ್ಕೆ ರೇಸ್ ನಲ್ಲಿ ಕೇಳಿಬರ್ತಿರೋ ಹೆಸರು ಕಾಂಗ್ರೆಸ್ ಇಂದ ಅಂಜಲಿ ನಿಂಬಾಳ್ಕರ್, ರವೀಂದ್ರ ನಾಯ್ಕ್ ಹಾಗೇನೆ ದೇವದತ್ ಕಾಮತ್, ಈ ಹೆಸರು ಚಾಲ್ತಿಯಲ್ಲಿ ಇದೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.